ವಾಸ್ತು ಹರೀಶ್ ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಪಾಲಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ, ಅಗೋಚರ ಮತ್ತು ಅತಿಮಾನುಷ ಶಕ್ತಿಗಳ ಬಗೆಗಿನ ಮೂಢನಂಬಿಕೆ, ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು. ಆದ್ದರಿಂದ ಅವನ್ನು ನಂಬುವುದು, ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. ಇಲ್ಲಿ ಸಾಧ್ಯವೆಂಬುದು ಸಾಧ್ಯವಾಗದೇ ಇರಬಹುದು, ಸಾಧ್ಯವಾಗದೇ ಇರೋದು ಸಾಧ್ಯವಾಗಿ ಬಿಡಬಹುದು. ಇಂತಹ ಮಾತುಗಳಿಗೆ ಆ ಬೆಟ್ಟದಲ್ಲಿ ಎದುರಾಗುತ್ತಿರುವ ಊಹೆಗೂ ನಿಲುಕದ ಚಕಿತವೇ ಸಾಕ್ಷಿ. ಅಂತಹ ಚಕಿತಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಅಲ್ಲಿ ಅಪಾರವಾದ ನಿಧಿ ನಿಕ್ಷೇಪವಿದೆ ಎಂಬ ಮಾಹಿತಿಯು ಸಿಕ್ಕ ನಂತರ ಆಗಿದ್ದೇನು? ಈ ಹಳದಿ ಲೋಹಕ್ಕಾಗಿ ಭೂಮಂಡಲದಲ್ಲಿ ಯುದ್ಧಗಳು ನಡೆದಂತಹ, ಕೋಟೆ ಕೊತ್ತಲುಗಳು ನೆಲಸಮವಾದಂತಹ, ನೆತ್ತರು ಹರಿದಂತಹ, ಸಾವುಗಳು ಸಂಭವಿಸಿದಂತಹ, ಕ್ರೂರತೆ ಮೆರೆದಂತಹ ಬಹಳಷ್ಟು ಉದಾಹರಣೆಗಳು ಅಂದಿಗೂ ಲಭ್ಯ, ಇಂದಿಗೂ ಲಭ್ಯ. ಬಂಗಾರಕ್ಕಾಗಿ ಯುದ್ಧಗಳು ನಡೆದರು, ನೆತ್ತರು ಹರಿದರು, ಸಾವು ನೋವು ಸಂಭವಿಸಿದರೂ ಬಂಗಾರದ ಮೇಲಿನ ವ್ಯಾಮೋಹ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆಯೇ ಹೊರತು ಕಡಿಮೆಯಾಗುತ್ತಿಲ್ಲ. ಬಂಗಾರ ಅನ್ನೋದು ಶ್ರೀಮಂತಿಕೆಯ ಪ್ರತೀಕವಾಗಿದೆ. ಇನ್ನು ಬಂಗಾರದ ಮೇಲಿನ ಮನುಷ್ಯನ ಆಸೆಗೆ ಪೂರಕವಾಗಿ ಪ್ರತಿದಿನ ಹೊಸ ಹೊಸ ಡಿಸೈನ್ಗಳು ಮಾರುಕಟ್ಟೆಗೆ ಬರುತ್ತಲೇ ಇವೆ, ಮನುಕುಲವನ್ನು ಆಕರ್ಷಿಸುತ್ತಲೇ ಇವೆ. ಬಂಗಾರದ ಮೇಲಿನ ಆಸೆಗಾಗಿ ನಿಧಿ ನಿಕ್ಷೇಪಗಳ ಹುಡುಕಾಟ ಇಡೀ ಜಗತ್ತಿನಾದ್ಯಂತ ಅಂದಿಗೂ ನಡೆದಿದೆ, ಇಂದಿಗೂ ನಡೆಯುತ್ತಿವೆ. ನಿಧಿ ನಿಕ್ಷೇಪಗಳ ಹುಡುಕಾಟದಲ್ಲಿ ಕೆಲವರು ಯಶಸ್ವಿಯಾದರೆ ಕೆಲವರು ಇರುವುದನ್ನು ಕಳೆದುಕೊಂಡು ಬೀದಿಗೆ ಬಿದ್ದಂತಹ ಬಹಳಷ್ಟು ಉದಾಹರಣೆಗಳು ಸಿಗುತ್ತವೆ. ಅಂತಹ ಉದಾಹರಣೆಗಳ ಜೊತೆಗೆ ನಿಧಿಗಾಗಿ ಅಲ್ಲೊಂದು ವಿಚಿತ್ರ ನಡೆದು ಬಿಟ್ಟಿದ್ದು. ಆ ಪುರಾತನ ಮನೆಯಲ್ಲಿ ಒಂದು ವಿಚಿತ್ರ ಎದುರಾಗಲು ಆರಂಭಿಸಿತು. ಆ ವಿಚಿತ್ರವೇ ಮನೆಯೊಳಗಿನ ನೆಲವು ನೋಡುತ್ತಿದ್ದಂತೆಯೇ ಬಿರುಕು ಬಿಟ್ಟುಕೊಳ್ಳಲು ಆರಂಭಿಸಿತು. ಕೆಲವೊಮ್ಮೆ ಮನೆಯೊಳಗಿನ ನೆಲವು ಸಿಡಿಯಲಾರಂಭಿಸಿತು. ರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಯಾರೋ ಗೆಜ್ಜೆಯನ್ನು ಕಟ್ಟಿಕೊಂಡು ನಡೆದಾಡುವಂತಹ ಶಬ್ದವು ಕೇಳಲಾರಂಭಿಸಿತು. ಕೆಲವೊಮ್ಮೆ ಮನೆಯಲ್ಲಿ ಏಕಾಏಕಿ ದೊಡ್ಡದಾದ ಸರ್ಪವು ಕಾಣಿಸಿಕೊಳ್ಳಲು ಆರಂಭಿಸಿತು. ನೂರಾರು ವರ್ಷಗಳ ಆ ಹಳೆಯ ಮನೆಯೊಳಗೆ ಕೆಲವೊಮ್ಮೆ ನಾನಾ ರೀತಿಯ ಬೆಳಕು ಕಾಣಿಸಿಕೊಳ್ಳಲು ಆರಂಭಿಸಿತು. ಅಂತಹ ವಿಚಿತ್ರಗಳ ಜೊತೆಗೆ ಮನೆಯಲ್ಲಿ ಸಂಕಷ್ಟಗಳು ಹೆಚ್ಚಲಾರಂಭಿಸಿದವ. ಸಂಕಷ್ಟಗಳ ನಿವಾರಣೆಗಾಗಿ ಜಮೀನುಗಳನ್ನು ಮಾರುವಂತಹ ಸ್ಥಿತಿ ಎದುರಾಯಿತು. ಯಾವ ಕೆಲಸವೂ ಕೈಗೂಡದಂತಾಯಿತು, ಒಂದೊಂದು ರೂಪಾಯಿಗೂ ಪರಿತಪಿಸುವಂತಾಯಿತು. ಅಂತಹ ಸ್ಥಿತಿಯಲ್ಲಿ ಎದುರಾಗಲು ನಿಂತ ಸಂಕಷ್ಟಕ್ಕೆ ಕಾರಣವೇನೆಂಬ ಪ್ರಶ್ನೆಗಳನ್ನು ಹಿಡಿದ ಮನೆಯ ಆ ಓರ್ವ ಸದಸ್ಯ ನಾನಾ ತಂತ್ರಿಗಳನ್ನು ಭೇಟಿಯಾದ. ಅವರಿಂದ ಒಂದು ಸಂಗತಿ ಬಯಲಾಯಿತು. ಹಾಗೆ ಬಯಲಾದ ಸಂಗತಿಯೇ ಮನೆಯಲ್ಲಿ ಎದುರಾಗುತ್ತಿರುವ ವಿಚಿತ್ರಗಳಿಗೆ, ಸಂಕಷ್ಟಗಳಿಗೆ, ಮನೆಯ ಕೆಳಗೆ ಇರುವ ಅಪಾರವಾದಂತಹ ಬಂಗಾರದ ನಿಧಿಯೇ ಕಾರಣ ಎಂಬುದು. ಮನೆಯ ಕೆಳಗಡೆ ಅಪಾರವಾದಂತಹ ವಜ್ರ ವೈಢೂರ್ಯಗಳಿವೆ, ಬಂಗಾರದ ನಿಕ್ಷೇಪವಿದೆ. ಅದರ ಜೊತೆಗೆ ಒಂದು ವಿಚಿತ್ರ ಶಕ್ತಿಯ, ಒಂದು ಕ್ಷುದ್ರ ಶಕ್ತಿಯ ಕಾವಲಿದೆ ಎಂಬ ಸಂಗತಿಗಳನ್ನು ತಂತ್ರಿಗಳು ನಾನಾ ರೀತಿಯ ಪ್ರಶ್ನಾವಳಿಗಳ ಮೂಲಕ ಬಯಲು ಮಾಡಲು ನಿಂತರು. ಇನ್ನು ನಿಧಿ ನಿಕ್ಷೇಪದ ಸಂಗತಿಯನ್ನು ತಂತ್ರಿಗಳಿಂದ ತಿಳಿದ ನಂತರ ಮನೆಯ ಓರ್ವ ಸದಸ್ಯ ಹೇಗಾದರೂ ಮಾಡಿ ನಿಧಿಯನ್ನು ಎತ್ತಬೇಕೆಂದು ನಿರ್ಧಾರ ಮಾಡಿದ. ಅಂತಹ ನಿರ್ಧಾರ ಮಾಡಿದ ಆತ 3 ತಿಂಗಳುಗಳ ಕಾಲ ಮನೆಯನ್ನು ಖಾಲಿ ಮಾಡಬೇಕೆಂದು ತಂತ್ರಿಗಳು ಹೇಳಿದ್ದಾರೆಂದು ಹೇಳಿ ಇಡೀ ಮನೆಯ ಸದಸ್ಯರನ್ನ ಹೊಲದ ಮನೆಯಲ್ಲಿ ಇರುವಂತೆ ಮಾಡಿದ. ಇತ್ತ ಆಗಾಗ ಮಾಂತ್ರಿಕರನ್ನ ಕರೆತಂದು ನಿಧಿಯನ್ನ ಎತ್ತಲು ಪ್ರಯತ್ನ ನಡೆಸಿದ. ಪ್ರತಿ ಬಾರಿಯೂ ವಿಚಿತ್ರಗಳು ಎದುರಾಗಲು ನಿಂತವ. ನಿಧಿಯನ್ನು ಎತ್ತಲು ಪ್ರಯತ್ನಿಸಿದಾಗಲೆಲ್ಲ ಎದುರಾಗಲು ನಿಂತ ವಿಚಿತ್ರಗಳಿಂದ ಮಾಂತ್ರಿಕರು ಹೆದರಿ ಓಡಲಾರಂಭಿಸಿದ್ರು. ಮನೆಯ ಆ ಸದಸ್ಯ ಮನೆಯ ಕೆಳಗಡೆ ನಿಧಿ ಎತ್ತಲು ಶುರು ಮಾಡಿದ ನಂತರ ಮತ್ತಷ್ಟು ಸಂಕಷ್ಟಗಳು, ಸಮಸ್ಯೆಗಳು ಇಡೀ ಮನೆ ಮಂದಿಯನ್ನ ಕಾಡಲು ನಿಂತವ. ನಾನಾ ರೀತಿಯ ಸಂಕಷ್ಟಗಳು ಮತ್ತೆ ಮತ್ತೆ ಆಕ್ರಮಿಸಿದರೂ ಸಹ ಮನೆಯ ಆ ಸದಸ್ಯನಿಗೆ ನಿಧಿಯ ಹುಚ್ಚು ಮಾತ್ರ ಬಿಡಲಿಲ್ಲ. ಅದಕ್ಕಾಗಿ ಮನೆಯಲ್ಲಿರುವ ವಸ್ತುಗಳನ್ನು ಮಾರಿ ಬಡ್ಡಿಗೆ ಸಾಲ ತಂದು ನಿಧಿ ಎತ್ತುವ ಕೆಲಸವನ್ನು ಮುಂದುವರಿಸಿದ. ಆ ಓರ್ವ ಮಾಂತ್ರಿಕರ ನೆರವಿನಿಂದ ಕೊನೆಗೂ ಮನೆಯ ಕೆಳಗಿನ ನಿಧಿಯನ್ನು ಎತ್ತಿಬಿಟ್ಟ. ಮನೆಯ ಕೆಳಗಿನ ನಿಧಿಯನ್ನ ಎತ್ತಲು ಸಫಲನಾದ ಆತ ಆ ಸಂಗತಿಯನ್ನ ಗೌಪ್ಯವಾಗಿಟ್ಟ. ನೂರಾರು ವರ್ಷಗಳ ಹಳೆ ಮನೆಯ ಕೆಳಗೆ ನಿಧಿಯನ್ನ ಎತ್ತಿದ ಮನೆಯ ಆ ಸದಸ್ಯ ಸಿರಿವಂತನಾದ. ಹಾಗೆ ಸಿರಿವಂತನಾದ ವ್ಯಕ್ತಿಗೆ 5 ವರ್ಷಗಳ ನಂತರ ಒಂದು ಹೆಣ್ಣು ಮಗುವಾಯಿತು. ಆ ಹೆಣ್ಣು ಮಗುವಿಗೆ 3-4 ವರ್ಷಗಳು ಕಳೆದ ನಂತರ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಮಗು ಮೂಕಿಯಾಗಿದ್ದದ್ದು, ಮಾತನಾಡದೇ ಇದ್ದದ್ದು. ಎತ್ತಿದ ನಿಧಿಯಿಂದ ಸಿರಿವಂತನಾದ ಆತ ತನ್ನ ಮಗಳನ್ನ ಹಿಡಿದು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋದ. ಮಗಳಿಗೆ ಹೇಗಾದರೂ ಮಾಡಿ ಮಾತು ಬರುವಂತೆ ಮಾಡಬೇಕೆಂದು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ. ಮಗಳಿಗೆ ಮಾತು ಬರಲೆಂದು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರೂ ಸಹ ಮಗಳಿಗೆ ಮಾತು ಬರಲಿಲ್ಲ. ಮತ್ತಲವು ವೈದ್ಯರು ಮಾತು ಬರೋದಿಲ್ಲ ಅಂತ ಹೇಳಿಬಿಟ್ಟರು. ಇನ್ನು ಆ ಮಗುವಿಗೆ ಮಾತು ಬಾರದ ಸ್ಥಿತಿ ಒಂದು ಕಡೆಯಾದರೆ ಕುಳಿತಲ್ಲೇ ಕುಳಿತು ಬಿಡುವ, ನೋಡಿದಲ್ಲಿಯೇ ನೋಡುತ್ತಿರುವ, ಮಲಗಿದಲ್ಲಿಯೇ ಮಲಗಿಬಿಡುವ ವಿಚಿತ್ರ ಸಮಸ್ಯೆ ಆವರಿಸಿದ. ಅಂತಹ ಸಮಸ್ಯೆಗಳ ಜೊತೆಯಲ್ಲಿ ಆ ಮಗು ಬೆಳೆಯಲು ನಿಂತಿದ್ದ. ಆ ಹೆಣ್ಣು ಮಗುವಿಗೆ 25 ವರ್ಷಗಳು ತುಂಬಿದವ. ನಿಧಿಯನ್ನು ಎತ್ತಿದ ಆ ಮನೆಯ ಸದಸ್ಯನ ಮಗಳಿಗೆ 25 ವರ್ಷಗಳು ತುಂಬಿದ ನಂತರ ಒಂದು ಚಕಿತ ಎದುರಾಯಿತು, ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಆ ಹೆಣ್ಣು ಮಗಳಿಗೆ 25 ವರ್ಷಗಳು ತುಂಬಿದ ನಂತರ ಮಾತನಾಡಲು ಆರಂಭಿಸಿತ್ತು. ಮುಂಚೆ ಮಾತಿಲ್ಲ, 25 ವರ್ಷ ಮಾತೇ ಇಲ್ಲ, ಮುಗಿ ಅಂತ ಡಾಕ್ಟ್ರಿಗೆ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಮಾತು ಬರಲ್ಲ, ಚಾನ್ಸ್ ಇಲ್ಲ ಅವರಿಗೆ ಅಂತ. 25 ವರ್ಷ ಆದಮೇಲೆ ಅವ್ರಿಗೊಂದು ಎರಡು ಮಾತು ಮಾತಾಡೋದು ಮನೆಯಲ್ಲಿ ಮಾತಾಡಿದ್ದಾರೆ. 25 ವರ್ಷಗಳ ನಂತರ ಆ ದಿನ ಮಾತುಗಳನ್ನಾಡಲು ನಿಂತ ಆ ಹೆಣ್ಣು ಮಗು ಅಪ್ಪ ಅಪ್ಪ ಅನ್ನಲು ನಿಂತಳು, ಅಮ್ಮ ಅಮ್ಮ ಅನ್ನಲು ನಿಂತಳು. ಆ ಸಮಯದಲ್ಲಿ ಮಗಳಿಂದ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ನೀನು ನನ್ನ ಅಪ್ಪ ಅಲ್ಲ, ನೀನು ನನ್ನ ಅಮ್ಮ ಅಲ್ಲ ಅಂತ ಹೆತ್ತ ತಂದೆ ತಾಯಿಗೆ ಹೇಳಲು ನಿಂತಿದ್ದ. ನನ್ನ ಅಪ್ಪ ಅಮ್ಮ ಬೇರೆ ಕಡೆ ಇದ್ದಾರೆಂದು ಹೇಳಲು ನಿಂತಿದ್ದ. ನನ್ನ ಅಪ್ಪ ಅಮ್ಮ ಬೇರೆ ಕಡೆ ಇದ್ದಾರೆಂದು ಹೇಳಲು ನಿಂತ 25 ವರ್ಷಗಳ ಆ ಹೆಣ್ಣು ಮಗಳು ಈಗಲೇ ಬನ್ನಿ, ಅವರಿರುವ ಜಾಗವನ್ನು ತೋರಿಸುತ್ತೇನೆಂದು ಹೇಳಲು ನಿಂತಳು. ಬಹಳಷ್ಟು ಹಠವನ್ನು ಮಾಡಲು ನಿಂತಳು. ಪೋಷಕರು ಆಕೆಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ಆಕೆ ಹೇಳಿದ ಕಡೆಗೆ ವಾಹನವನ್ನು ಚಲಿಸಲಾರಂಭಿಸಿದ್ರು. ಹಾಗೆ ತಾನು ಹೇಳಿದ ಕಡೆಗೆ ವಾಹನವನ್ನು ಚಲಿಸುತ್ತಾ ಹೋದಾಗ ಆಕೆ ದಾರಿಯಲ್ಲಿ ಕಂಡಂತಹ ಒಂದು ಬೆಟ್ಟವನ್ನು ತೋರಿಸಿದ್ಲು. ವಾಹನದಲ್ಲಿ ಕುಳಿತು ಆ ಬೆಟ್ಟವನ್ನು ತೋರಿಸುತ್ತಾ ಅಲ್ಲಿದ್ದಾರೆ ನನ್ನ ತಂದೆ ತಾಯಿ ಅಂತ ಹೇಳಲು ನಿಂತಳು. ಆ ಬೆಟ್ಟದಲ್ಲಿ ನನ್ನ ತಂದೆ ತಾಯಿ ಇದ್ದಾರೆಂದು ಹೇಳಲು ನಿಂತ ಆಕೆಯನ್ನ ಆ ಬೆಟ್ಟದ ಕಡೆಗೆ ಕರೆದುಕೊಂಡು ಹೋದ ನಂತರ ಬೆಟ್ಟದ ಬುಡದಲ್ಲಿ ವಾಹನವನ್ನು ನಿಲ್ಲಿಸಿದ ನಂತರ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಎಂದಿಗೂ ಮನೆ ಬಿಟ್ಟು ಆಚೆ ಹೋಗದ ಆ ಹೆಣ್ಣು ಮಗಳು ವಾಹನದಿಂದ ಇಳಿದ ಕೂಡಲೇ ಜೋರು ಜೋರಾಗಿ ಬೆಟ್ಟವನ್ನು ಏರಲು ಆರಂಭಿಸಿದ್ದು. ಆಕೆ ಎಂದಿಗೂ ನೋಡದ, ಆಕೆ ಜೋರು ಜೋರಾಗಿ ಹತ್ತಲು ನಿಂತ ಆ ಬೆಟ್ಟ ಅಂತಿಂತಹ ಬೆಟ್ಟವಲ್ಲ. ಇದು ಸದಾ ಚಕಿತಗಳನ್ನು ಎದುರಾಗಿಸುತ್ತಿರುವಂತಹ ವಿಸ್ಮಯಕಾರಿ ಬೆಟ್ಟ. ಈ ಬೆಟ್ಟದಲ್ಲಿ ಊಹೆಗೂ ನಿಲ್ಕದ ಚಕಿತಗಳು ಏಕಾಏಕಿ ಎದುರಾಗಿ ಬಿಡುತ್ತವಂತೆ. ಅಂತಹ ಚಕಿತಗಳಾದರೂ ಏನು ಅಂದರೆ ಇದ್ದಕ್ಕಿದ್ದಂತೆ ಜ್ಯೋತಿಗಳು ಬೆಳಗುತ್ತವೆ. ಇದ್ದಕ್ಕಿದ್ದಂತೆ ಜ್ಯೋತಿಗಳು ಬೆಳಗುವಂತಹ ಈ ಬೆಟ್ಟದಲ್ಲಿ ಏಕಾಏಕಿ ನಾಗಸರ್ಪಗಳು ಪ್ರತ್ಯಕ್ಷವಾಗುತ್ತವೆ. ಈ ಬೆಟ್ಟವನ್ನ ಎಂದಿಗೂ ನೋಡದ, ಈ ಬೆಟ್ಟದ ಚಕಿತಕಾರಿ ಸಂಗತಿಗಳ ಬಗ್ಗೆ ಎಳ್ಳಷ್ಟು ತಿಳಿಯದ ಆ ಹೆಣ್ಣು ಮಗಳು ಬೆಟ್ಟವನ್ನು ಜೋರು ಜೋರಾಗಿ ಹತ್ತಲು ನಿಂತಳು. ಬೆಟ್ಟವನ್ನೇರಿ ಒಂದು ಬೇವಿನ ಮರದ ಬಳಿ ನಿಂತಳು. ಆ ಮಗುನೇ ಕರೆದುಕೊಂಡು ಬಂದು ಅಡ್ರೆಸ್ ಎಲ್ಲ ತೋರಿಸಿದೆ. ಎಲ್ಲ ಬಂದ ಮೇಲೆ ಅಲ್ಲೊಂದು ಬೇವಿನ ಮರ ಇದೆ. ಚಕಿತಗಳನ್ನ ಎದುರಾಗಿಸುತ್ತಿರುವ ಬೆಟ್ಟವನ್ನೇರಿ ಒಂದು ಬೇವಿನ ಮರದ ಮುಂದೆ ನಿಂತ ಆಕೆಯಿಂದ ಒಂದು ವಿಚಿತ್ರ ಎದುರಾಗಲು ನಿಂತಿದ್ದು. ಆ ವಿಚಿತ್ರವೇ ತನ್ನ ತಂದೆಯು ಕಟ್ಟಡದ ಕೆಳಗಿನಿಂದ ಎತ್ತಿದಂತಹ ನಿಧಿಯ ಬಗ್ಗೆ ಆಕೆ ಸ್ಪಷ್ಟವಾಗಿ ಮಾತನಾಡಲು ಆರಂಭಿಸಿದ್ದು, ಜೋರಾಗಿ ಹೇಳಲು ಆರಂಭಿಸಿದ್ದು. ತನ್ನ ತಂದೆಯು ಯಾರೊಂದಿಗೂ ಯಾರಿಗೂ ಗೌಪ್ಯವಾಗಿಟ್ಟಿದ್ದಂತಹ ನಿಧಿಯ ಸಂಗತಿಯನ್ನ ಮಗಳು ಹೇಳಲು ನಿಂತಾಗ ತಂದೆಯ ಇಡೀ ದೇಹ ನಡುಗಲು ಆರಂಭಿಸಿತು. ಅಂತಹ ಸಂಗತಿಗಳ ಜೊತೆಗೆ ಮತ್ತೊಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ನೀನು ಕೊಲೆ ಕಡುಕ ಅಂತ ತಂದೆಗೆ ಹೇಳಲು ನಿಂತದ್ದು. ಚಿಕ್ಕಂದಿನಿಂದಲೂ ಮೋಕಿಯಾಗಿದ್ದ 25 ವರ್ಷಗಳ ನಂತರ ಮಾತನಾಡಲು ನಿಂತ, ಎಂದಿಗೂ ನೋಡದ ಬೆಟ್ಟವನ್ನೇರಿ ಬೇವಿನ ಮರದ ಮುಂದೆ ನಿಂತು ತಂದೆಯು ಎತ್ತಿದಂತಹ ನಿಧಿಯ ಬಗ್ಗೆ ಮಾತನಾಡಲು ನಿಂತ ಆ ಹೆಣ್ಣು ಮಗಳು ತಂದೆಗೆ ಮೇರು ದನಿಯಲ್ಲೇ ಒಂದು ಮಾತನ್ನ ಹೇಳಿದ್ಲು. ಆ ಮಾತೆ, ನೀನು ನಿಧಿಗಾಗಿ ಅಜ್ಜಿಯನ್ನ ಬಲಿ ತೆಗೆದುಕೊಂಡೆಯಲ್ಲ, ಆ ಮಾಂತ್ರಿಕನ ಮಾತನ್ನ ಕೇಳಿ ಅಜ್ಜಿಯನ್ನ ಸಾಯಿಸಿ ಬಿಟ್ಟಲ್ಲ ಎಂಬುದು. 30 ವರ್ಷ ನೀನು ಅಜ್ಜನ ಸಾಯಿಸಿಬಿಟ್ಟೆ ತಾನೆ, ಆ ಅಜ್ಜಿ ನನಗೆ ಸ್ನಾನ ಮಾಡಿಸಿದಿಲ್ಲಿ ಅಂತ ಹೇಳ್ತಾರೆ. ನೀನು ಸಾಯಿಸಿದ ಅಜ್ಜಿಯು ಇಲ್ಲೇ ಇದ್ದಾಳೆಂದು ಹೇಳಿದ ಆ ಮಗಳು ಬೆಟ್ಟದ ಮೇಲಿನ ಶಕ್ತಿ ತಾಣದಲ್ಲಿ ಸೇವೆ ಮಾಡುತ್ತಿರುವ ಆ ಓರ್ವರನ್ನ ತೋರಿಸಿ, ಇವರೇ ನನಗೆ ತಂದೆ ತಾಯಿ, ಇವರೇ ನನಗೆ ಪ್ರತಿದಿನ ಮೊಸರನ್ನ ತಿನ್ನಿಸುತ್ತಿರುವವರೆಂದು ಹೇಳಲು ನಿಂತಳು. ಆ ಮಗು ಬಂದಿದೆ, ಆ ಮಗು ಬಂದಿಲ್ಲಿ ಇಲ್ಲಿ ತೋರಿಸ್ತಾ ಇದೆ, ಈ ಮರದ ಹತ್ರ ನನಗೆ ಮೊಸರನ್ನ ಇಟ್ಟಿದ್ದು ಇವರೇ, ಮೊಸರನ್ನ ಇಟ್ಟಿದ್ದು ಈ ಸ್ವಾಮಿಗಳು ಕೊಟ್ಟಿದ್ದು ನನಗೆ, ನೀವು ಅಪ್ಪ ಅಮ್ಮ ನನಗಲ್ಲ ಇವರ ಅಪ್ಪ ಅಮ್ಮ ನಂದು, ಅಜ್ಜಿ ಇಲ್ಲಿ ಸ್ನಾನ ಮಾಡಿಸ್ತಾ ಇದ್ರು, ಅಜ್ಜಿ ನಂಗೆ ಸ್ನಾನ ಮಾಡಿ ನೀವೆಲ್ಲ ಸ್ನಾನ ಮಾಡಿಲ್ಲ. ಬೆಟ್ಟವನ್ನೇರಿ ವಿಚಿತ್ರವಾಗಿ ಮಾತನಾಡಲು ನಿಂತ ಮಗಳನ್ನ ಚಿಕ್ಕಂದಿನಿಂದಲೂ ಮೂಕಿಯಾಗಿದ್ದ ಬೆಟ್ಟವನ್ನೇರಿದ ನಂತರ ನಿರರ್ಗಳವಾಗಿ ಮಾತನಾಡಲು ನಿಂತ ಮಗಳನ್ನ ನೋಡಿ ಚಕಿತಗೊಂಡ, ಭಯಭೀತಿಗೊಂಡ ತಂದೆಯು ಮಗಳನ್ನ ಇಲ್ಲಿಂದ ಎಳೆದುಕೊಂಡು ಹೋಗಿಬಿಟ್ಟರು. ಇನ್ನು ಇಲ್ಲಿಂದ ಹೋಗುವಾಗ ಆ ಹೆಣ್ಣು ಮಗಳ ತಾಯಿಯವರು ಒಂದು ಮಾತನ್ನ ಹೇಳಿ ಹೋಗುತ್ತಾರೆ. ಆ ಮಾತೆ, ಮೂಕಿಯಾಗಿದ್ದ ನನ್ನ ಮಗಳು ಇಂದು ಮಾತನಾಡುತ್ತಿರುವುದಕ್ಕೆ ಇಲ್ಲಿನ ಶಕ್ತಿಯೇ ಕಾರಣವಿರಬಹುದೆಂಬುದು. ಅಂತಹ ಚಕಿತವು ಇಲ್ಲಿ ಎದುರಾದ ನಂತರ ಮತ್ತೆ ಅವರ್ಯಾರೂ ಇಲ್ಲಿಗೆ ಬಾರದೇ ಇರುವುದು. ಹಲವಾರು ಜನರ ಸಮ್ಮುಖದಲ್ಲಿ ಇಲ್ಲಿ ಅಂತಹ ಚಕಿತವು ಎದುರಾಗಿ ಬಿಟ್ಟಿತು. ಅಂತಹ ಸಾವಿರಾರು ಚಕಿತಗಳು, ಲಕ್ಷಾಂತರ ಚಕಿತಗಳು ಇಲ್ಲಿ ನಡೆದಿವೆ, ನಡೆಯುತ್ತಿವೆ. ಬೆಟ್ಟದ ಮೇಲಿರುವಂತಹ ಈ ಕಲ್ಯಾಣಿಯು ಎಂದಿಗೂ ಬತ್ತಿಲ್ಲ. ಬೆಟ್ಟದ ಕೆಳಗಿರುವ ಪ್ರದೇಶಗಳಲ್ಲಿ ನೀರು ಬತ್ತಿದರೂ ಸಹ ಇಲ್ಲಿ ಬತ್ತುವುದಿಲ್ಲ. ಅಂತಹ ವಿಸ್ಮಯಕಾರಿ ಕಲ್ಯಾಣಿಯ ಈ ತೀರ್ಥದಿಂದ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾಗುತ್ತಿವೆ. ಇವರ ಹೆಸರು ಸುಶೀಲಮ್ಮ ಅಂತ. ಚೆನ್ನಾಗಿ ನೋಡಿಕೊಳ್ಳುವ ಪತಿ, ಹೇಳಿದ ಮಾತನ್ನ ಕೇಳುವ 4 ಮಕ್ಕಳು. ಸುಖಿ ಕುಟುಂಬದ ಜೀವನ ಸಾಗಿಸುತ್ತಿದ್ದ ಇವರು ಏಕಾಏಕಿ ಸೊರಗಿ ಹೋದರು. ಕಾರಣವಿಲ್ಲದೆ ದೈಹಿಕ ಹಿಂಸೆ, ಕಾರಣವಿಲ್ಲದೆ ಮಾನಸಿಕ ಹಿಂಸೆಯನ್ನ ಅನುಭವಿಸುತ್ತಾ ಸಾಯುವ ಹಂತವನ್ನ ತಲುಪಿದ ಇವರು ಇದೀಗ ಹೇಳುತ್ತಿರುವುದಾದ್ರೂ ಏನು ಅಂದ್ರೆ, ನಾನು ಬೆಟ್ಟದ ಮೇಲಿನ ಕಲ್ಯಾಣಿಯ ನೀರಿನಿಂದ ಬದುಕುಳಿದಿದ್ದೇನೆಂಬುದು. ಸಾಯುವ ಹಂತವನ್ನ ತಲುಪಿದ ಆ ವೈದ್ಯರು ಬೆಟ್ಟವನ್ನೇರಿದ ನಂತರ ಆಗಿದ್ದೇನು? ಈ ವಿಸ್ಮಯಕಾರಿ ಬೆಟ್ಟ ಇರೋದೆಲ್ಲಿ ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.